ಇಂದು 13ನೇ ದಿನಕ್ಕೆ ಕಾಲಿಟ್ಟಿರುವಂತ ಪಂಚರತ್ನ ರಥಯಾತ್ರೆ ನೆಲಮಂಗಲದಿಂದ ಶುರುವಾಗಿದೆ. ಪಂಚರತ್ನ ರಥಯಾತ್ರೆ ಮಧುರೆ ಶನಿ ಮಹಾತ್ಮ ದೇಗುಲಕ್ಕೆ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಮಧ್ಯಾಹ್ನ ಸೋಲೂರು ಶಿವಗಂಗೆ ಲಕ್ಕೂರಿನಲ್ಲಿ ಸಭೆಯನ್ನು ನಡೆಸುತ್ತಾರೆ. ರಾತ್ರಿ ಮರಳೆಕುಂಟಿಯಲ್ಲಿ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಪಂಚರತ್ನ ರಥಯಾತ್ರೆಯ 13ನೇ ದಿನದ ಕಾರ್ಯಕ್ರಮ ಇದು. ಇವತ್ತು ನೆಲಮಂಗಲಕ್ಕೆ ಒಂದು ರಥಯಾತ್ರೆ ಪ್ರವೇಶ ಮಾಡ್ತಾ ಇದ್ದೀವಿ. ರಥಯಾತ್ರೆಯ ಸಮಯದಲ್ಲಿ ರಾತ್ರಿ 1.5 ಗಂಟೆವರೆಗೂ ಪ್ರತಿನಿತ್ಯ ಜನರ ಈ ಸ್ಮಾರ್ಟ್ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೇಗೆಟ್ಟು ಕಾರ್ಯಕ್ರಮಕ್ಕೆ ಬೆಂಬಲ ಕೊಡ್ತಾ ಇರತಕ್ಕಂಥದ್ದು ಏನಿದೆ, 8 ವರ್ಷ 9 ವರ್ಷದ 6 ವರ್ಷದ ಮಕ್ಕಳು ಸಹ ಕುಮಾರ್ ನೋಡಬೇಕು ಅಂತ ಹೇಳಿ ನಿದ್ದೆ ಮಾಡದೆ 12:30 ಕೂತಿರ್ತಕ್ಕಂಥ ದೃಶ್ಯಗಳು ನನಗೆ ಅವ್ರ ತಂದೆ ತಾಯಿಗಳು ಕರ್ಕೊಂಬಂದು 12:30 ಸಮಯದಲ್ಲೂ ಭೇಟಿ ಮಾಡಿಸಿ ನನ್ನ ಕೈ ಮುಟ್ಟಿ ಆಶೀರ್ವಾದ ಮಾಡಿ ಹೋಗ್ತಕ್ಕಂಥದ್ದು ಏನಿದೆ ಪ್ರತಿದಿನ ಎಲ್ಲೋ ಒಂದು ಕಡೆ ನನಗೇನೆ ಯಾವ ಶಕ್ತಿ ಇವತ್ತು ಕಳೆದ 13 ದಿವಸದ 12 ದಿವಸದ ನನ್ನ ಪ್ರವಾಸದಲ್ಲಿ ಈ ಭಾಗದ ಜನರ ಹೃದಯದಲ್ಲಿ ನನ್ನ ಬಗ್ಗೆ ಮತ್ತು ನಮ್ಮ ಪಕ್ಷದ ಬಗ್ಗೆ ಮತ್ತು ನನ್ನ ಕಾರ್ಯಕ್ರಮಗಳ ಬಗ್ಗೆ ಪ್ರೇರೇಪಣೆ ಏನಾಗ್ತಾ ಇದೆ ಪ್ರತಿಯೊಬ್ಬರ ಹೃದಯದಲ್ಲಿ. ಇದರಲ್ಲಿ ಯಾವುದೋ ಒಂದು ಜಾತಿಗೆ ಸೀಮಿತವಾದಂಥ ಜನ ಇಲ್ಲ, ಎಲ್ಲ ಸಮಾಜದ ನಾಗರಿಕರು ಇವತ್ತು ಬೆಂಬಲ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಏನಿದೆ. ಗ್ರಾಮೀಣ ಪ್ರದೇಶದಲ್ಲಂತೂ ಅವ್ರಿಗಿರ್ತಕ್ಕಂಥ ಹಲವಾರು ರೀತಿಯ ಪ್ರತಿದಿನದ ಸಂಕಷ್ಟಗಳ ಹಿನ್ನೆಲೆಯಲ್ಲಿ ಒಂದು ಬದಲಾವಣೆ ತರಲೇಬೇಕು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದು ಈ ಒಂದು ಪಂಚರತ್ನ ರಥಯಾತ್ರೆಯಲ್ಲಿ ನಾನು ಕಾಣ್ತಾ ಇರತಕ್ಕಂಥ ಜನತೆಯ ನಾಡಿಮಿಡಿತ. ಆದರೂ ಒಂದೊಂದು ಬಾರಿ ನಾನು ಯಾವ ಒಂದು ಹಿನ್ನೆಲೆಯಲ್ಲಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿರ್ತೀನಿ, ಅದನ್ನು ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಮಾಧ್ಯಮದ ಸ್ನೇಹಿತರಿಗೆ ದೋಷ ಕೊಡಲಿಕ್ಕಾಗೋದಿಲ್ಲ. ಇದರಲ್ಲಿ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಆಗದೇ ಇರತಕ್ಕಂಥ ವಿರೋಧಿಗಳು ಬೇರೆ ರೀತಿಯಲ್ಲಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಏನು ಬೇಕೋ ಆ ಪದಬಳಕೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಕೆಲವು ವರ್ಗದಲ್ಲಿ ಒಂದು ರೀತಿಯ ಅಸಮಾಧಾನ ಬರ್ತಕ್ಕಂಥ ವಾತಾವರಣ ಕೃತಕವಾಗಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಗಮನಿಸಿದ್ದೇನೆ. ನಾನು ಇತ್ತೀಚೆಗೆ ನಾನು ಇವತ್ತು ಒಂದು ದಿವಸ ಕ್ಲಾರಿಫೈ ಮಾಡಿಬಿಡ್ತೀನಿ, ಮತ್ತದ್ರ ಬಗ್ಗೆ ನನಗೇನು ಆತಂಕ ಇಲ್ಲ, ನಾನು ಕ್ಲಾರಿಫೈ ಮಾಡಬೇಕಾದ ಅನಾವಶ್ಯಕ ಆಗ್ತೀನಿ ನನಗೆ. ಯಾಕೆಂದರೆ ನನ್ನ ಹೃದಯದಲ್ಲಿ ನಾನು ಎಂದೂ ಸಹ ಯಾವುದೇ ವ್ಯಕ್ತಿಗಳು ನನ್ನನ್ನು ಭೇಟಿ ಮಾಡೋಕ್ಕೆ ಬಂದರು ನಾನು ಯಾರನ್ನೂ ಅಸ್ಪೃಶ್ಯನಾಗಿ ಕಂಡಂಥವನಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.